ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಹನ್ನೆರಡು ಸಂಖ್ಯೆ ಹದಿನಾಲ್ಕು ಯಹುವನು ದಯದಿಂದ ನಿಮ್ಮನ್ನು ಸ್ವಕೀಯ ಜನವನ್ನಾಗಿ ಆರಿಸಿಕೊಂಡ ಮೇಲೆ ಆತನು ತನ್ನ ನಾಮದ ನಿಮಿತ್ತವಾಗಿ ನಿಮ್ಮನ್ನು ಕೈಬಿಡುವುದೇ ಇಲ್ಲ ಒಂದು ಸಾಮುವೆಲ್ಲ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಈ ವಚನವನ್ನು ಆತ್ಮಿಕ ಇಸ್ರೇಲರಿಗೆ ಅನ್ವಯಿಸಿದರೆ ನಾವು ಅತ್ಯಂತ ನೆಮ್ಮದಿಯನ್ನು ಇದರಿಂದಲೂ ಹೊಂದಬಹುದು ವಿಶಿಷ್ಟ ಜನರಾಗಿ ಆಯ್ದುಕೊಂಡ ಪ್ರಾಕೃತ ಇಸ್ರೇಲರಿಗೆ ಇದೊಂದು ಕೃಪೆಯಾಗಿದ್ದರೆ ಪ್ರಧಾನ ಮಗನಾದ ಯೇಸು ಕ್ರಿಸ್ತುವಿನ ಅಧೀನದಲ್ಲಿ ದೇವರ ಮನೆಯ ಮಕ್ಕಳಾಗಿ ದೇವರಿಂದ ಆಯ್ದುಕೊಂಡು ದೇವರ ಮನೆಯ ಸೇವಕರಾಗಿ ನಮ್ಮ ದೃಢ ವಿಶ್ವಾಸ ಮತ್ತು ಸ್ಥಿರವಾದ ನಂಬಿಕೆಯಲ್ಲಿ ಕೊನೆಯವರೆಗೂ ಉತ್ಸಾಹದಿಂದಿರುವ ದೇವರ ನಿವಾಸವಾಗಿರುವ ಆತ್ಮಿಕ ಇಸ್ರೇಲರಿಗೆ ಎಂತಹ ಅತ್ಯುನ್ನತ ಆಶೀರ್ವಾದವಿದು ಇಬ್ರಿಯ ಮೂರನೇ ಅಧ್ಯಾಯ ಆರನೇ ವಚನ ದೇವರಿಗೆ ಭಯಾಭಕ್ತಿಯಿಂದ ಸನ್ಮಾನವನ್ನು ಸಲ್ಲಿಸಲು ದೇವಜನರು ಕರೆಯಲ್ಪಟ್ಟಿರುವುದು ಯೋಗ್ಯವಾಗಿಯೇ ಇದೆ ಒಂದು ವೇಳೆ ಪವಿತ್ರ ಗ್ರಂಥವು ಸಂಪೂರ್ಣವಾಗಿ ವಾಗ್ದಂಡನೆಗಳಿಂದಲೇ ಮತ್ತು ಆಜ್ಞೆಗಳಿಂದಲೇ ಬರೆಯಲ್ಪಟ್ಟಿದ್ದರೆ ನಿಜವಾಗಿ ದೇವಜನರು ಬಹು ಹಿಂದೆಯೇ ಎದೆಗೊಂದುತ್ತಿದ್ದರು ಅದಕ್ಕೆ ಬದಲಾಗಿ ವಾಗ್ದಂಡನೆ ಮತ್ತು ತಿದ್ದು ಪಡಿಗಳೊಂದಿಗೆ ಪ್ರೀತಿ ಮತ್ತು ದಯೆ ಒಳ್ಳೆತನ ಹಾಗೂ ದೀರ್ಘ ಶಾಂತಿಯ ದಯಾಳತ್ವವನ್ನು ಗೌರವಿಸುವ ಆತನ ಅತ್ಯಂತ ಅಮೂಲ್ಯವಾದ ಸಾಕ್ಷಿಗಳನ್ನು ದೇವರು ನಮ್ಮನ್ನು ಹುರಿದುಂಬಿಸಲು ಕೊಡುತ್ತಿದ್ದಾರೆ